ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಹಾವು ಏಣಿಯಾಟ ಶುರುವಾಗಿದೆ ಇದೀಗ ಹತ್ತನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಬಿಜೆಪಿ ಅಭ್ಯರ್ಥಿ ಎಂ ಚಂದ್ರಪ್ಪ ಮುನ್ನೂರ ಎಂಬತ್ತೇಳು ಅಲ್ಪ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಕೈ ಅಭ್ಯರ್ಥಿ ಎಚ್ ಆಂಜನೇಯ ಒಟ್ಟಾರಿಯಾಗಿ ಮೂವತ್ತೊಂಬತ್ತು ಸಾವಿರದ ಐವತ್ತೊಂದು ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ ಎಂ ಚಂದ್ರಪ್ಪ ಮೂವತ್ತೊಂಬತ್ತು ಸಾವಿರದ ನಾಲ್ನೂರ ಮೂವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಇನ್ನು ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಜಯಸಿಂಹ ಒಂಬತ್ತು ಸಾವಿರದ ತೊಂಬತ್ತಾರು ಮತಗಳನ್ನು ಪಡೆದಿದ್ದಾರೆ ಒಟ್ಟಾರೆಯಾಗಿ ಇದೀಗ ಬಿಜೆಪಿ ಅಭ್ಯರ್ಥಿ ಎಂ ಚಂದ್ರಪ್ಪ ಕೇವಲ ಮುನ್ನೂರ ಎಂಬತ್ತೇಳು ಮತಗಳ ಅಲ್ಪ ಮುನ್ನಡಿಯನ್ನು ಕಾಯ್ದುಕೊಂಡಿದ್ದಾರೆ